ಅಸತೋಮಾ ಸತ್ಕಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗ ಒಡಿಯೋ ಮೂಲಕವಾಗಿ ಉದ್ಘಾಟನೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ಸರ್. ವೆರಿ ಗುಡ್ ಫೈನ್. ಅಂಬಿಕಾ ಶಾಲೆಗೆ ಹೋಗುವಂಥ ರಸ್ತೆಯ ಉದ್ಘಾಟನೆಯ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರುವಂಥ ಅಂಬಿಕಾ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಸುಬ್ರಹ್ಮಣ್ಯ ನಟೋಜಿ ಅವರೇ, ನಮ್ಮ ಆತ್ಮೀಯರು ಮುಖಂಡರು ಆಗಿರುವಂಥ ಜಗನೇಶ್ವರ ಅವರೇ, ಶಿವರಾಮ ಆಲ್ವ ಅವರೇ, ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಆತ್ಮೀಯರಾಗಿರುವಂಥ ಜಯಪ್ರಕಾಶ್ ಬದಿನಾರವರೇ, ಈ ಶಾಲೆಯ ಅನನ್ಯ ಜವಾಬ್ದಾರಿಗಳನ್ನು ವಹಿಸಿಕೊಂಡ ಎಲ್ಲ ಹಿರಿಯರೇ, ಅಧ್ಯಾಪಕ ವೃಂದದವರೇ, ಪ್ರೀತಿಯ ಮಕ್ಕಳೇ, ಈ ಶಾಲೆಯ ಅಭಿಮಾನಿಗಳೇ ಸೇರಿರುವಂಥ ಎಲ್ಲ ಗಣ್ಯರೇ, ಮಾಧ್ಯಮದ ಮಿತ್ರರು, ಇಂಥದ್ದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ವಿಷಯಗಳಿದೆ, ಅದರಲ್ಲೂ ಅಂಬಿಕಾ ಸಂಸ್ಥೆಯ ಒಂದು ವಿಚಾರ. ನಾನು ಚುನಾವಣೆಯಲ್ಲಿ ಫಲಿತಾಂಶ ಬಂದ ನಂತರ ನಟೋಜಿ ಅವರು ನನ್ನ ಹತ್ರ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದರು. ಶಿವಕುಮಾರ್ ರೇಗಲೆ, ನೀವು ಶಾಸಕರಾದ ನಂತರ ಎಲ್ಲರಿಗೂ ಶಾಸಕರು, ನಮ್ಮ ಶಾಲೆಗೆ ಹೋಗುವಂಥ ರಸ್ತೆ ಬಾರಿ ಇಕ್ಕಟ್ಟಿನಲ್ಲಿದೆ, ಅದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು. ನಾನು ಸುಮಾರು 10-13 ವರ್ಷದಿಂದ ಬೇರೆ ಬೇರೆ ರಾಜಕೀಯ ಮುಖಂಡರು, ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟ ಲೋಕಲ್ ಬಾಡಿ ಸದಸ್ಯರು ಏನಿದ್ದಾರೆ ಅವರೆಲ್ಲ ಮನೆ ಬಾಗಿಲು ತಟ್ಟಿದ್ದೀನಿ. ನನ್ನಿಂದ ಅದು ಆಗಲಿಲ್ಲ, ನೀವು ಇದಕ್ಕೆ ಪರಿಹಾರ ಕೊಡಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು. ನಾನು ಶಾಸಕನಾಗುವ ಮೊದಲು ಕೂಡ ನನಗೆ ಅಂಬಿಕಾ ಸಂಸ್ಥೆಯ ಮೇಲೆ ಒಂದು ಗೌರವವಿತ್ತು. ಅಂಬಿಕಾ ಸಂಸ್ಥೆಯ ಮುಖ್ಯಸ್ಥರು ಕೂಡ ನಾನು ಶಾಸಕನಾಗುವ ಮೊದಲು ಕೂಡ ನನ್ನ ಹಲವಾರು ಕಾರ್ಯಕ್ರಮಗಳಿಗೆ ನನ್ನನ್ನು ಆಹ್ವಾನ ಕೊಟ್ಟಿದ್ದರು, ನನಗೆ ಬೇರೆ ಬೇರೆ ಈ ಶಾಲೆಯಲ್ಲಿ ಆಗುವಂಥ ಕಾರ್ಯಕ್ರಮಗಳಿಗೆ. ನನಗೆ ಈ ಸಂಸ್ಥೆಯ ಮೇಲೆ ಗೌರವ ಏನಂತ ಹೇಳಿದ್ರೆ, ಶಾಲೆಯ ಮೇಲೆ ಗೌರವ ಏನಂತ ಹೇಳಿದ್ರೆ, ನಾನು ಹಿಂದೆ ಕೂಡ ನನಗೆ ಬೆಂಗಳೂರಿಗೆ ಹೋದಾಗ, ಬೇರೆ ಬೇರೆ ಈ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗುವಾಗ ಒಂದಷ್ಟು ಜನ ನನ್ನ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ರು, ನಿಮ್ಮ ಪುತ್ತೂರಿನಲ್ಲಿ ಅಂಬಿಕಾ ಅನ್ನೋ ಒಂದು ವಿದ್ಯಾಸಂಸ್ಥೆ ಇದೆ, ನನ್ನ ಮಗಳಿಗೆ ಒಂದು ಸೀಟ್ ಬೇಕು, ನನ್ನ ಮಗನಿಗೆ ಒಂದು ಸೀಟ್ ಬೇಕು, ನೀವು ಅಲ್ಲಿ ಮಾತಾಡಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡ್ತಾ ಇದ್ರು ನನಗೆ. ಆಗ ಆ ಟೈಮಲ್ಲಿ ನನಗೆ ಐ ಶುಡ್ ನನಗೆ ನಮ್ಮ ಮೇಲೆ ನನಗೆ ಹೆಮ್ಮೆ ಆಗ್ತಿತ್ತು, ನನಗೆ ಫೀಲಿಂಗ್ ಆಗ್ತಿತ್ತು. ಹೌದು, ಈ ಥರ ಒಂದು ಶಾಲೆಗಳು ನಮ್ಮ ಹತ್ರ ಇದೆ ಅಲ್ಲ, ಪುತ್ತೂರಿನಲ್ಲೂ ಇದೆ ಅಲ್ವಾ, ನಮಗೆ ಹೆಮ್ಮೆ ಅದು. ನಮ್ಮ ಪುತ್ತೂರು ಬೆಳಿಬೇಕು, ಇಂಥ ಶಾಲೆಗಳು ಬರಬೇಕು, ಇದರಿಂದ ಹೆಮ್ಮೆ ಪಡುವಂಥ ಕೆಲಸಗಳು, ಉದ್ಯಮಗಳು ಬರಬೇಕು, ಶಾಲೆಗಳು ಬರಬೇಕು, ಕೆಲಸ ಸಿಗಬೇಕು. ಪೇಪರಲ್ಲಿ ನೋಡುವಾಗಲೂ ಆಗ್ತದೆ ಅಂಬಿಕಾದ್ದು, ಬೇರೆ ಬೇರೆ ಕಡೆಯವರ ಶಾಲೆಯದ್ದು ರ್ಯಾಂಕ್ ಹೊಡೆದ ಮಕ್ಕಳು, ಹೈಯೆಸ್ಟು ಮಾರ್ಕ್ಸ್ ಹೊಡೆದ ಮಕ್ಕಳ ಫೋಟೋವನ್ನು ನೋಡುವಾಗ, ಅಂಬಿಕಾದವರು ಪುತ್ತೂರಿನವರು ಕೂಡ ಒಳ್ಳೆಯ ಮಾರ್ಕ್ಸ್ ಹೊಡೆದಿದ್ದಾರಂತ ನೋಡುವಾಗ ನಮಗೆ ಹೆಮ್ಮೆ ಆಯ್ತು. ವಿಲ್ ಫೀಲ್ ಪ್ರೌಡ್ ಅವರ್ ಸೆಲ್ಫ್, ನಮಗೆ ತುಂಬ ಹೆಮ್ಮೆ. ಆಗ ಈ ವಿಚಾರವನ್ನು ನನಗೆ ಉಲ್ಲೇಖ ಮಾಡಿದಾಗ ನಾನು ಅವರ ಹತ್ರ ಏನು ಭರವಸೆಯನ್ನು ಕೊಟ್ಟಿರಲಿಲ್ಲ, ನಾನು ನನ್ನ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದೆ. ಅಧಿಕಾರಿಗಳನ್ನು 2-3 ಸರ್ತಿ ನಮ್ಮ ಆಫೀಸ್ಗೆ ಕರೆದು ಅವರ ಹತ್ರ ಮಾತುಕತೆಯನ್ನು ನಡೆಸಿದೆ. ಆಗ ನನಗೆ ಗೊತ್ತಾಯಿತು ಇದು ಅವರ ಕೈಯಿಂದ ಆಗುವುದಿಲ್ಲ, ಇದು ಏನು ಮಾತುಕತೆ ಮುಖಾಂತರ ಬಗೆಹರಿಸಬಹುದು ಹೊರತು ಅದರಲ್ಲಿ ಬೇರೆ ಬೇರೆ ಕೈವಾಡಗಳು, ಬೇರೆ ಬೇರೆ ಅನ್ವಾಂಟೆಡ್ ಪ್ರೆಷರ್ಸ್ ಎಲ್ಲ ಇತ್ತು ಅದರಲ್ಲಿ, ಬೇರೆ ಬೇರೆ ವಿಚಾರಗಳು, ಅದನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ. ಮೊನ್ನೆನೂ ಕೂಡ ಮಾಡುವ ದಿವಸ ನನಗೆ ರಸ್ತೆ ಮಾಡುವ ದಿವಸ ತುಂಬ ಒತ್ತಡಗಳು ಕೆಳಗಡೆ, ಮತ್ತು ಒಂದು ದಿವಸಕ್ಕೆ ನಿಲ್ಲಿಸಬೇಕು ನೀವು, ಇವತ್ತು ಸಾಯಂಕಾಲದೊಳಗೆ ಈ ರಸ್ತೆಯನ್ನು ನಾಳೆಯಿಂದ ಮಾಡಿ, ಇವತ್ತು ಒಂದು ದಿವಸ ನಿಲ್ಲಿಸಬೇಕು ಅಂತ ಒತ್ತಡಗಳೆಲ್ಲ ಬಂತು. ನಾನು ಹೇಳಿದೆ ನಾನು ಅವರ ಹತ್ರ ಎರಡೂ ಪಾರ್ಟಿಗೆ ಅವರ ಹತ್ರ ಮಾತಾಡಿದ್ದೀನಿ, ಅವರನ್ನು ಒಪ್ಪಿಸುವಂಥ ಕೆಲಸ ಆಗಿದೆ,
ಅದರಿಂದ ಇನ್ನೂ ಅದನ್ನು ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ರಸ್ತೆ ಮಾಡೋದು ಮಾಡೋದು ಯಾಕಂತ ಹೇಳಿದ್ರೆ ಎಷ್ಟೋ ಜನ ಪೋಷಕರು, ನಾನು ಇಲ್ಲಿ ನಿಂತ್ಕೊಂಡು ನೋಡಿದ್ದೀನಿ, ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗಲೂ ಕೂಡ ನೋಡಿದ್ದೀನಿ, ಅವರ ಮಕ್ಕಳನ್ನು ಅವರು ಶಾಲೆಗೆ ಬಿಡಲಿಕ್ಕೆ ಬರುವಾಗ ಅವರು ಇಲ್ಲಿ ಪರದಾಡುವ ಪರಿಸ್ಥಿತಿ ನೋಡಿದರೆ ನನಗೆ ಗೊತ್ತಿಲ್ಲ ಇವರು 13 ವರ್ಷದಲ್ಲಿ ಎಷ್ಟೆಲ್ಲ ಎಷ್ಟು ಜನ ಎಷ್ಟು ಪರದಾಡಿದ್ದಾರೆ ಈ ರಸ್ತೆಯಲ್ಲಿ. ಅಂದರೆ ಮುಂದೆ ಹೋಗ್ಲಿಕ್ಕೆಲ್ಲ ಮಹಿಳೆಯರು ಹೆಚ್ಚು ಮಹಿಳೆಯರು ಕಾರ್ ತಗೊಂಡು ಬರ್ತಾರೆ, 2-ವೀಲರಲ್ಲಿ ಬರ್ತಾರೆ. ಅವರಿಗೆ ಮುಂದೆ ಹೋಗ್ಲಿಕ್ಕೂ ಅಲ್ಲ ಹಿಂದೆ ಹೋಗ್ಲಿಕ್ಕೂ ಅಲ್ಲ, ಒಂದು ಕಡೆ ಅರ್ಜೆಂಟಿಂದ ಅಡಿಗೆ ಅರ್ಧ ಮಾಡಿಕೊಂಡು ಇಲ್ಲಿ ಬಂದಿರ್ತಾರೆ ಶಾಲೆಗೆ ಲೇಟ್ ಆಯಿತು ಅಂತ. ಮುಂದೆ ಹೋಗೋದು ಅಲ್ಲ ಹಿಂದೆ ಹೋಗೋದು ಅಲ್ಲ, ಅರ್ಧ ಅರ್ಧ ಸ್ವಲ್ಪ ಡ್ರೈವಿಂಗ್ ಸ್ವಲ್ಪ ಕಷ್ಟದಲ್ಲಿ ಇರ್ತಾರೆ. ಇಂಥ ಸಮಯದಲ್ಲಿ ಅವರು ಪರದಾಡೋದನ್ನು ನೋಡಿದರೆ ಮತ್ತು ಯಾವಾಗಲೂ ನಮಗೆ ಬರುವಾಗ ಆ ಬೆಳಿಗ್ಗೆ ಫ್ರೆಶ್ನೆಸ್ ಆಗಿ ಬರುವಾಗ ನೆಮ್ಮದಿ ಇರಬೇಕು. ಮಕ್ಕಳಿಗೆ ಕೂಡ ಹಾಗೆ ಫ್ರೆಶ್ ಮೈಂಡಲ್ಲಿ ಬೆಳಿಗ್ಗೆ ಶಾಲೆಗೆ ಬರ್ತಾರೆ. ಆಗ ತಾಯಿ ಕಾರಲ್ಲಿ ಕೂತ್ಕೊಂಡು ಬೈಯುದು, ಬೈಕಲ್ಲಿ ಕೂತ್ಕೊಂಡು ಬೈದರೆ ಮಕ್ಕಳಿಗೂ ಕೂಡ ಮನಸ್ಸು ಡೈವರ್ಟ್ ಆಗ್ತದೆ, ಆ ಫ್ರೆಶ್ನೆಸ್ ಹೋಗ್ತದೆ. ಅದರಿಂದ ಇದನ್ನೆಲ್ಲ ಮತ್ತೆ ಒಂದು ವಿದ್ಯಾಸಂಸ್ಥೆ ಬೆಳಿಬೇಕಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ರಸ್ತೆನೇ ನಮಗೆ ಕೊಡ್ಲಿಕ್ಕೆ ಅಲ್ಲ ಆಗದಿದ್ರೆ ನಾವು ಜನಪ್ರತಿನಿಧಿಗಳು ಯಾಕೆ? ತುಂಬಾ ಇಂಥ ಸಂಸ್ಥೆಗಳು, ಇಂಥ ವಿಚಾರಗಳು, ಸಮಸ್ಯೆಗಳು ನಮ್ಮ ಇಲ್ಲಿ ಇದೆ. ನಾವು ಇವಾಗಲೂ ಒಂದು ಮೇಜರ್ ಇರುವಂತ ಒಂದು 4-5 ಸಮಸ್ಯೆಗಳನ್ನು ಬಗೆಹರಿಸಿದ್ದೇವೆ. ನೀವೆಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು, ನಮ್ಮ ಕೋಡಿಂಬಾಡಿಯಲ್ಲಿ ಒಂದು 42 ವರ್ಷದ ಒಂದು ವಿಚಾರ ಇತ್ತು, ರಸ್ತೆಯ ವಿಚಾರ. ಜಯಪ್ರಕಾಶ್ ಬದಿನಾರು ನಾವೆಲ್ಲ ಸೇರಿಸಿ ಅದನ್ನು ಸರಿ ಮಾಡಿದೀವಿ. ನಮ್ಮ ಪಾನಾಜಿಯಲ್ಲಿ ಒಂದು ಕಟ್ಟೆಯ ವಿಚಾರ ಇತ್ತು, ರಾತ್ರಿ 3 ಗಂಟೆವರೆಗೆ ನಾನು ಆ ಗುಡ್ಡೆಯಲ್ಲಿ ನಿಂತು ಮಾರ್ಕ್ ಮಾಡಿಕೊಟ್ಟು ಅದನ್ನು ಸರಿ ಮಾಡುವಂತ ಕೆಲಸ ಮಾಡಿದೀವಿ. ಮೊನ್ನೆ ಸರ್ವೆಯಲ್ಲಿ ಒಂದು 6 ವರ್ಷದ ಒಂದು ಇತಿಹಾಸ ಇತ್ತು, ಅದಕ್ಕೂ ಕೂಡ ಅದನ್ನು ತೆರೆ ಎಳೆಯುವಂತ ಕೆಲಸವನ್ನು ಮಾಡಿದೀವಿ. ತುಂಬಾ ಕಡೆ ಈ ರಸ್ತೆಯ ವಿಚಾರಗಳು ಅಂದ್ರೆ ನಾವು ಎಲ್ಲಿಯೂ ಪ್ರೆಷರ್ ಮಾಡಿ ಮಾಡುವಂತ ಕೆಲಸಗಳನ್ನು ಮಾಡಲಿಲ್ಲ. ಎರಡೂ ಕಡೆಯವರನ್ನು ಮನವೊಲಿಸುವ ಮುಖಾಂತರ ಕಾನೂನು ಯಾರ ಪರವಾಗಿ ಇದೆ, ಜನಸಾಮಾನ್ಯರು ಯಾವುದನ್ನು ಆಯ್ಕೆ ಮಾಡ್ತಾರೆ, ಯಾರು ಬೇಕು ಅನ್ನೋ ವಿಚಾರವನ್ನು ಹೇಳ್ತಾರೆ, ಅದನ್ನು ಮಾಡುವಂತ ಕೆಲಸವನ್ನು ಮಾಡುತ್ತಾರೆ. ಇವತ್ತು ಇಲ್ಲಿ ಕೂಡ ಇನ್ನೊಂದು ಇದಕ್ಕೆ ಕಾನೂನು ಹೋರಾಟ ಮಾಡ್ತಾ ಇದ್ದವರು ದಿನೇಶ್ ಅವರು, ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಮನವೊಲಿಸುವಂತ ಕೆಲಸವನ್ನು ನಾವು ಮಾಡಿದ್ವಿ. ನಾನು ಬಂದು ಕೇಳಿಕೊಂಡಾಗ ಅವರ ಹತ್ರ ಇಲ್ಲ ಸರ್, ನಮಗೆ ಅದಕ್ಕೆ ಕೆಲವು ವಿಚಾರಗಳು ಬೇಕು, ನನಗೆ ಪರಿಹಾರ ಬೇಕು, ನಾನು ಕೋರ್ಟಲ್ಲಿ ಸುಮಾರು 5-6 ಲಕ್ಷ ಖರ್ಚು ಮಾಡಿದ್ದೀನಿ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು. ಅಂಬಿಕಾ ಸಂಸ್ಥೆಯವರು ಕೂಡ ಅದಕ್ಕೆ ಪರಿಹಾರವಾಗಿ 4 ಲಕ್ಷ ರೂಪಾಯಿಯನ್ನು ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿದರೆ, ಚೆಕ್ಕನ್ನು ಈಗಲೇ ಅವರು ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡಿದರೆ, ಅವರು ಯಾವತ್ತೂ ಅದನ್ನು ಈಗ ಕೋರ್ಟ್ ರಜೆ ಇದೆ, ಅವರು ಕಾಂಪ್ರಮೈಸ್ ಪಿಟಿಷನ್ ವಿಡ್ರಾವಲ್ ಪಿಟಿಷನ್ ಹಾಕುವ ಅವಶ್ಯಕತೆ ಇದೆ, ಅದನ್ನು ಹಾಕಿದ ಕೂಡಲೇ ಅದನ್ನು ಅವರಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅವರು ಕೂಡ ಸಹಕಾರ ಮಾಡಿದರೆ, ಅವರು ಒಳ್ಳೆಯವರು ಕೂಡ, ಅವರು ಕೂಡ ಮಕ್ಕಳಿಗೆ ತೊಂದರೆ ಆಗ್ತದೆ. ಇದು ಕೆಲವು ಈಗೋ ಪ್ರಾಬ್ಲಮ್ಗಳು ಆಗ್ತದೆ, ಒಬ್ಬರಿಗೆ ಒಬ್ಬರಿಗೆ ಆಗುವಾಗ ಈಗೋ ಪ್ರಾಬ್ಲಮ್. ಯಾವುದಕ್ಕೂ ಈಗ ನಮ್ಮ ನಟರಾಜ್ ಅವರು ಹೇಳಿದಾಗ ಯಾವುದಕ್ಕೂ ಒಂದು ಸಮಯ ಬರಬೇಕು ಅಂತ ಇದೆ. ಇವತ್ತು ಬಹುಶಃ ಸಮಯ ಬಂದಿದೆ, ಅಂಬಿಕಾ ಸಂಸ್ಥೆ ಇನ್ನಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆಯಲಿ. ಇವು ನಿಮ್ಮ ಪುತ್ತೂರಿನ ಗರಿಗೆ ಅಂಬಿಕಾ ಕೂಡ ಒಂದು ಗರಿಯಲ್ಲಿ ದೊಡ್ಡ ಒಂದು ಶೇರನ್ನು ಕೊಡ್ತಾ ಇರುವಂಥದ್ದು. ಮಕ್ಕಳು ಕೂಡ ಹಾಗೆ ಒಳ್ಳೆಯ ಕಲಿತ ಮಕ್ಕಳು ಬೇರೆ ಬೇರೆ ಕಡೆ ಅವರಿಗೆ ಒಳ್ಳೆಯ ಕೆಲಸಗಳು ಸಿಗುವಂಥದ್ದು ಆಗಬೇಕು. ಆ ನಿಟ್ಟಿನಲ್ಲಿ ಒಳ್ಳೆಯ ಎಜುಕೇಷನ್ ಅನ್ನು ಕೊಡುವಂಥ ಸಂಸ್ಥೆ ಅಂಬಿಕಾ ಸಂಸ್ಥೆಯ ಜೊತೆಯಲ್ಲಿ ನಾವು ಯಾವತ್ತೂ ಯಾವುದೇ ನಿರೀಕ್ಷಣೆ ಇಲ್ಲದೆ ನಿಮ್ಮ ಒಳ್ಳೆಯ ಆಶೀರ್ವಾದ ಸಹಕಾರ ಮಾತ್ರ ನಮಗೆ ಕೊಟ್ಟರೆ ಸಾಕು. ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ನಮಗೆ ಸಹಕಾರ ಕೊಡುವಂಥದ್ದನ್ನು ಮಾಡಿ. ನಾವು ಯಾವತ್ತೂ ಯಾವುದರ ಹಿಂದೆ ಹೋಗುವುದಿಲ್ಲ, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಇರಲಿ. ಯಂಗ್ಸ್ಟರ್ಸ್ ಎಲ್ಲ ಮಕ್ಕಳಿದ್ದಾರೆ, ನೀವು ಕೂಡ ಹಾಗೆ ಇನ್ನು ಜೀವನದಲ್ಲಿ ಮುಂದೆ ಬರುವವರು. ನಾನು ಉದ್ಯಮಿಯಾಗಿ ವಿದ್ಯಾರ್ಥಿಯಾಗಿ ಉದ್ಯಮಿಯಾಗಿ ಎಲ್ಲ ಎತ್ತರ ತಗ್ಗು ಮೇಳು ತಗ್ಗು ಎಲ್ಲವನ್ನು ಕಂಡಿದ್ದೀನಿ. ಏನಾದರೂ ನಮ್ಮ ಗೈಡೆನ್ಸ್ ಬೇಕಿದ್ರೆ ದಯಮಾಡಿ ತಗೊಳ್ಳಿ. ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ನೀವು ಕಲಿಯುವಂಥದ್ದನ್ನು ಆಗಬೇಕು, ಒಳ್ಳೆಯ ವಿದ್ಯಾರ್ಥಿಗಳಾಗಿ ನೀವು ಬರಬೇಕು. ಅಂಬಿಕಾ ಸಂಸ್ಥೆ ಇಷ್ಟು ಮಾತ್ರಕ್ಕೆಲ್ಲ, ಇನ್ನೂ ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ. ಇವತ್ತು ಏನು 1.5 ಸಾವಿರ ಮಕ್ಕಳಿದ್ರೆ ವರ್ಷ ವರ್ಷ ಕನಿಷ್ಠ 500 ಮಕ್ಕಳು ಹೆಚ್ಚು ಹೆಚ್ಚು ಹಾಕ್ಕೊಂಡು ಸುಮಾರು 7,000-8,000 ಏನು ನಾವು ಆಳ್ವಾಸ್ ಎಲ್ಲ ಬೆಳೆದಿದೆ ಆ ರೀತಿ ಪುತ್ತೂರಿನಲ್ಲಿ ಬೆಳೆಯುವಂಥದ್ದಾಗಲಿ. ನಾವು ಖಂಡಿತ ಪೂರ್ತಿ ಮಟ್ಟದ ಸಹಕಾರ ನ್ಯಾಯಯುತವಾಗಿ ನಿಮಗೆ ಏನೆಲ್ಲ ಒಂದು ಸರ್ಕಾರದ ರೀತಿಯಿಂದ ನಿಮಗೆ ಯಾವ ಸಹಕಾರಗಳು ಬೇಕು ಅದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ಈ ರಸ್ತೆ ಉದ್ಘಾಟನೆ ಮಾಡಿದಂಥ ರಸ್ತೆಗೆ ಕಾಂಕ್ರೀಟ್ ಹಾಕುವ ವಿಚಾರವನ್ನು ಉಲ್ಲೇಖ ಮಾಡಿದರೆ ಮುಂದಿನ ದಿವಸದಲ್ಲಿ ಅದಕ್ಕೆ ಕಾಂಕ್ರೀಟ್ ಕೂಡ ನಮ್ಮ ನಗರಸಭೆಯಿಂದ ಹಾಕಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಯಲ್ಲಿ ಡ್ರೈನೇಜ್ ಸಿಸ್ಟಮ್ಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ನಗರ ಬೆಳಿಬೇಕಿದ್ರೆ ಡ್ರೈನೇಜ್ ಈಸ್ ವೆರಿ ಇಂಪಾರ್ಟೆಂಟ್. ಈಗಲೂ ಎಲ್ಲ ಸರ್ವೆಗಳು ನಡೀತಾ ಇದೆ, ಮುಂದಿನ 1 ವರ್ಷದೊಳಗೆ ಪುತ್ತೂರಿಗೆ ಡ್ರೈನೇಜನ್ನು ತರುವಂಥ, ಎಷ್ಟು ಬೆಳೆದಿದ್ರು ಡ್ರೈನೇಜ್ ಮಾಡದಿದ್ರೆ ಏನು ನೀರು ಮತ್ತು ಡ್ರೈನೇಜ್ ಎರಡು ಇಲ್ಲದಿದ್ದರೆ ಯಾವುದೇ ನಗರ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಕಾಣುವುದಿಲ್ಲ ಡ್ರೈನೇಜ್ ಸಿಸ್ಟಮ್ ಯಾಕೆ ಅಂತ.
ಎಷ್ಟು ಸಲ ನಾವು ನಮ್ಮ ವೇಸ್ಟ್ ಅನ್ನು ಎಲ್ಲಿ ಕಳಿಸ್ಕೊಡ್ಬೋದು? ಇಟ್ ಈಸ್ ನಾಟ್ ಪಾಸಿಬಲ್. ಹಾಗೆ ಡ್ರೈನೇಜ್ ಸಿಸ್ಟಮ್ ಕೂಡ ಪುತ್ತೂರಿಗೆ ಬರುವಲ್ಲಿ ಕೆಲಸವನ್ನು ಮಾಡ್ತಾ ಇದ್ವಿ. ಉದ್ಯಮಗಳು ಕೂಡ ಬರಬೇಕು ಅಂತ ನಮಗೆ ಕಲ್ಪನೆಗಳಿದೆ. ಒಂದು ಹಂತ ಹಂತವಾಗಿ ಪುತ್ತೂರಿನ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಾ ಇದ್ವಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ, ಇಲ್ಲಿ ಇರುವಂತಹ ಮಕ್ಕಳು ಕೂಡ ಅವರ ತಂದೆ ತಾಯಿಯ ನಿಮ್ಮ ಎಲ್ಲ ಸಹಕಾರ ಇರಲಿ. ದಪ್ಪಿ ನಡೆದ್ರೆ ನೀವು ಹೇಳಿ ನಮ್ಮನ್ನು ನಾವು ತಿದ್ದುಕೊಳ್ಳುವಂತಹ ಕೆಲಸವನ್ನು ಮಾಡ್ತೇವೆ. ಜೊತೆಯಲ್ಲಿ ಎಲ್ಲರ ವಿಚಾರದಲ್ಲಿ ಈ ರಸ್ತೆಯನ್ನು ಇವತ್ತು ಉದ್ಘಾಟನೆ ಆಗಿದೆ. ಇದು ಸಾರ್ವಜನಿಕ ಸದ್ಬಳಕೆ ಆಗಲಿ, ಒಳ್ಳೆಯ ರೀತಿಯಲ್ಲಿ ನಿನ್ನ ಎಲ್ಲ ಮಕ್ಕಳು ಆರಾಮದಲ್ಲಿ ಬಂದು ಪೀಸ್ ಆಫ್ ಮೈಂಡಲ್ಲಿ ಕಲಿತು ಒಳ್ಳೆಯ ರ್ಯಾಂಕನ್ನು ಪಡೆಯುವಂಥದ್ದಾಗಲಿ, ಒಳ್ಳೆಯ ಉದ್ಯಮ, ಎಲ್ಲ ಕ್ಯಾಂಪಸ್ ಕೂಡ ನೀವು ತಗೊಳ್ಳುವಂಥ ಕೆಲಸಗಳು ಆಗಬೇಕು. ಎಲ್ರಿಗೂ ಶುಭವಾಗಲಿ. ಈ ಅರ್ಪಣೆ ಮಾಡಿದಂಥ ರಸ್ತೆ ಸಾರ್ವಜನಿಕರಿಗೆ, ನಿಮ್ಮ ಶಾಲೆಗೆ ಉಪಯೋಗ ಆಗಲಿ ಅಂತ ನಾನು ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇನ್ನು ಮೂಕು ಇದ್ದಾನೆ.